ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ಚಂದ್ರಶೇಖರ್ ಬಸವನಾಡು ವಿಜಯಪುರದಿಂದ. ಸ್ನೇಹಿತರೆ, ತಮಗೆಲ್ಲ ಗೊತ್ತು, PSI ಪರೀಕ್ಷೆಗೆ, KS ಪರೀಕ್ಷೆಗೆ, ಇನ್ನಿತರ ಪರೀಕ್ಷೆಗಳಿಗೆ ಪಶು ಪಕ್ಷಿ ಪ್ರಪಂಚದಿಂದಲೂ ಸಹಿತ ಪ್ರಶ್ನೆಗಳು ಬರ್ತವೆ. ಆನೆಗಳ ಬಗ್ಗೆ, ಒಂಟೆಗಳ ಬಗ್ಗೆ, ಕುದುರೆಗಳ ಬಗ್ಗೆ, ಹುಲಿಗಳ ಬಗ್ಗೆ ಪ್ರಶ್ನೆಗಳು ಬರ್ತವೆ. ಅದರ ಮೇಲೆ ಇರತಕ್ಕಂತಹ ಪ್ರಚಲಿತ ವಿದ್ಯಮಾನದ ಪ್ರಶ್ನೆಗಳು ಬರ್ತವೆ. ಜೊತೆ ಜೊತೆಗೆ ಸ್ಟ್ಯಾಟಿಕ್ ಸಾಮಾನ್ಯ GK ಮೇಲೂ ಸಹಿತ ಪ್ರಶ್ನೆಗಳು ಬರ್ತವೆ. ಒಂಟೆಗಳ ಮೇಲೆ ಅನೇಕ ಬಾರಿ ಪ್ರಶ್ನೆಗಳು ಬಂದಿವೆ. ಹೀಗಾಗಿ ಒಂಟೆಗಳ ಬಗ್ಗೆ ನಾವು ನೋಡೋಣ, ಮತ್ತು ಅದಕ್ಕೆ ಸಂಬಂಧಿಸಿದ ಪ್ರಚಲಿತ ವಿದ್ಯಮಾನಗಳು ಎಲ್ಲವನ್ನು ನಾವು ಈಗ ನೋಡೋಣ. ಸ್ನೇಹಿತರೆ, ನಮ್ಮ ಸುವರ್ಣ ಕರಿಯರ್ ಅಕಾಡೆಮಿ ಇರುವುದು ಬಿಜಾಪುರದ ಆಶ್ರಮ ರಸ್ತೆಯಲ್ಲಿ. ನಮ್ಮ ಸುವರ್ಣ ಕರಿಯರ್ ಅಕಾಡೆಮಿ ಪ್ರಾರಂಭವಾಗಿ ಕೆಲವೇ ತಿಂಗಳಲ್ಲಿ ಇವತ್ತು ಉತ್ತರ ಕರ್ನಾಟಕದಲ್ಲಿ ಮನೆ ಮಾತಾಗಿದೆ. ನಾವು PSI, KS, FDA, SDA, ಗ್ರೂಪ್ ಸಿ, ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್, ಫಾರೆಸ್ಟ್ ಗಾರ್ಡ್, ಪೊಲೀಸ್ ಕಾನ್ಸ್ಟೇಬಲ್ ಎಲ್ಲ ಪರೀಕ್ಷೆಗಳಿಗೂ ಸಹಿತ ನಾವು ತರಬೇತಿಯನ್ನ ನೀಡ್ತೇವೆ. ಬನ್ನಿ ನೋಡೋಣ. ಇಲ್ಲಿ ನಾವು ಪ್ರಶ್ನೋತ್ತರಗಳನ್ನು ನೋಡ್ತಾ ಇದ್ದೇವೆ. ಇವು PSI ಪರೀಕ್ಷೆಗೆ, KS ಪರೀಕ್ಷೆಗೆ ಅತಿ ಮಹತ್ವದ ಪ್ರಶ್ನೆಗಳಾಗಿವೆ, ಆಗಲಿವೆ. ಒಂಟೆಗಳ ಬಗ್ಗೆ ನೋಡೋಣ ಬನ್ನಿ. ಕ್ಯಾಮೆಲ್, ಒಂಟೆಗಳಿಗೆ ದ ಸಿಪ್ ಆಫ್ ದ ಡೆಸರ್ಟ್ ಅಂತ ಕರೆಯಲಾಗ್ತದೆ. ಮರುಭೂಮಿಯ ಹಡಗು, ಬನ್ನಿ ನೋಡೋಣ. ಓಕೆ, ಅದರಲ್ಲಿ ಮತ್ತೆ ಸಾಮಾನ್ಯ ಒಂಟೆಗಳ್ಯಾವು, ಖರಾಯ ಒಂಟೆಗಳ್ಯಾವು, ಎರಡು ಡುಬ್ಬದ ಒಂಟೆಗಳ್ಯಾವು, ಇದರ ಬಗ್ಗೆ ಹಿಂದೆ ಸಾಕಷ್ಟು ಬಾರಿ ಪ್ರಶ್ನೆಗಳನ್ನು ಕೇಳಲಾಗಿದೆ. ಕಮ್, ಲೆಟ್ ಅಸ್ ಡಿಸ್ಕಸ್. ಓಕೆ, ಇಲ್ಲಿ ಇದು KPSC ಪರೀಕ್ಷೆಯಲ್ಲಿ ಕೇಳಿದ ಪ್ರಶ್ನೆ. ಇದು ಯಾವ ಪರೀಕ್ಷೆ? KPSC ಪರೀಕ್ಷೆಯಲ್ಲಿ ಕೇಳಿದ ಒಂದು ಪ್ರಶ್ನೆ ಇದು. ಒಂಟೆಯ ಡುಬ್ಬವು ಇದರಿಂದ ರಚಿತವಾಗಿರುವುದು. ಒಂಟೆಯ ಡುಬ್ಬ ಇದರಿಂದ ರಚಿತವಾಗಿದೆ. ನೋಡಿ, ಒಂಟೆಯ ಡುಬ್ಬ ಅಡಿಪೋಸ್ ಅಂಗಾಂಶದಿಂದ ರಚನೆಯಾಗಿದೆ. ಓಕೆ, ಒಂಟೆಯ ಡುಬ್ಬ ಅಡಿಪೋಸ್ ಅಂಗಾಂಶದಿಂದ ರಚನೆಯಾಗಿದೆ. ಮೂರು ಉತ್ತರ ಆಗ್ತದೆ ಇಲ್ಲಿ. ಇದು ಹಿಂದೆ ಕೇಳಿದ ಪ್ರಶ್ನೆ. ಇದು ಮುಂದಿನ ಪ್ರಶ್ನೆ. ಇಲ್ಲಿ ನಾವು ಹಿಂದೆ ಕೇಳಿದ ಪ್ರಶ್ನೆಗಳನ್ನು ಹಾಕಿದ್ದೇವೆ, ಮುಂದೆ ಬರಬಹುದಾದ ಸಂಭಾವ್ಯ ಪ್ರಶ್ನೆಗಳನ್ನು ಸಹಿತ ಇಲ್ಲಿ ನಾವು ಹಾಕಿದ್ದೇವೆ. ಇದು ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಿಸಿದ ಪ್ರಶ್ನೆ, ಒಂಟೆಗೆ ಸಂಬಂಧಿಸಿದ ಪ್ರಶ್ನೆ. ರಾಜ್ಯ ಸರ್ಕಾರ ಒಂದರ ಉಷ್ಟ್ರ ವಿಕಾಸ್ ಯೋಜನಾ ಕೆಳಕಂಡ ಯಾವ ಪ್ರಾಣಿಯ ಸಾಕಾಣಿಕೆಗೆ ನೀಡುವ ಪ್ರೋತ್ಸಾಹ ಧನವಾಗಿದೆ? ನೋಡಿ, ಉಷ್ಟ್ರ ವಿಕಾಸ್ ಯೋಜನಾ ಏನಿದೆಯಲ್ಲ, ಇದು ಒಂಟೆಗೆ ಸಂಬಂಧಿಸಿದಂತಹ ಒಂದು ಪ್ರೋತ್ಸಾಹ ಧನವಾಗಿದೆ. ಇದು ರಾಜಸ್ಥಾನ ಸರ್ಕಾರದ ಯೋಜನೆ ಆಗಿದೆ. ಯಾವ ಸರ್ಕಾರದು? ತಮ್ಗೆ ಗೊತ್ತು, ಬೇರೆ ಬೇರೆ ರಾಜ್ಯ ಸರ್ಕಾರದ ಯೋಜನೆಗಳನ್ನು ಸಹಿತ ಕೇಳಾಗ್ತಾ ಇದೆ. ಮೊನ್ನೆ ಒರಿಸ್ಸಾ ರಾಜ್ಯದ ಸರ್ಕಾರದ ಯೋಜನೆಯನ್ನು ನಮ್ಮ ಕರ್ನಾಟಕದ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲಾಗಿತ್ತು. ಹೀಗಾಗಿ ನಾನು ಸ್ವಲ್ಪ ಇಂಪಾರ್ಟೆಂಟ್ ಇದ್ದಿದ್ದು, ಎಲ್ಲ ಅಲ್ಲ, ಇಂಪಾರ್ಟೆಂಟ್ ಇದ್ದಿದ್ದು ಕವರ್ ಮಾಡ್ತಾ ಇದ್ದೇನೆ. ಉಷ್ಟ್ರ ವಿಕಾಸ್ ಯೋಜನಾ ಏನಿದೆ ಅಲ್ಲ, ಉಷ್ಟ್ರ ಅಂದ್ರೆ ಕ್ಯಾಮೆಲ್, ಒಂಟೆ. ಉಷ್ಟ್ರ ವಿಕಾಸ್ ಯೋಜನಾ, ಇದು ಒಂಟೆ ಒಂದು ಮರಿ ಹಾಕ್ತಂದ್ರೆ ಅವಾಗ ಆ ಒಂಟೆಯನ್ನು ಸಾಕಿದಂತವರಿಗೆ ಏನ್ ಮಾಡ್ತಾರೆ, ಪ್ರೋತ್ಸಾಹ ಧನವನ್ನ ನೀಡಲಾಗ್ತದೆ. ಇದೇ ಉಷ್ಟ್ರ ವಿಕಾಸ್ ಯೋಜನಾ. ಇದು ರಾಜಸ್ಥಾನ ಸರ್ಕಾರದ ಯೋಜನೆ ಆಗಿದೆ. ಮುಂದಿದ್ದು ನೋಡಿ, ಭಾರತದಲ್ಲಿ ಒಂದು ಮರುಭೂಮಿ ರಾಷ್ಟ್ರೀಯ ಉದ್ಯಾನವನ ಇದೆ. ಏಕೈಕ ಮರುಭೂಮಿ ರಾಷ್ಟ್ರೀಯ ಉದ್ಯಾನವನ ಇದೆ. ಅಫ್ಕೋರ್ಸ್ ಅಲ್ಲಿ ಒಂಟೆಗಳು ಇರ್ತವೆ, ಮತ್ತು ಇನ್ನಿತರ ಕೆಲವು ಪ್ರಾಣಿಗಳು ಸಹಿತ ಅಲ್ಲಿವೆ. ಭಾರತದ ಏಕೈಕ ಮರುಭೂಮಿ ರಾಷ್ಟ್ರೀಯ ಉದ್ಯಾನವನ ರಾಜಸ್ಥಾನದ ಕೆಳಕಂಡ ಯಾವ ಎರಡು ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಬರುತ್ತದೆ? ಓಕೆ, ಇಂತಹ ಪ್ರಶ್ನೆಗಳು ಸಾಮಾನ್ಯವಾಗಿ UPSC ಪರೀಕ್ಷೆಯಲ್ಲಿ ಕೇಳಲಾಗ್ತದೆ. ಈ ಮರುಭೂಮಿ ರಾಷ್ಟ್ರೀಯ ಉದ್ಯಾನವನ ರಾಜಸ್ಥಾನದಲ್ಲಿದೆ. ಅವು ಯಾವ ಎರಡು ಜಿಲ್ಲೆಗಳಲ್ಲಿ ಅಂದ್ರೆ ಜೈಸಲ್ಮೇರ್ ಮತ್ತು ಬಾರ್ಮೇರ್ ಜಿಲ್ಲೆಯಲ್ಲಿ ಈ ಒಂದು ಮರುಭೂಮಿ ರಾಷ್ಟ್ರೀಯ ಉದ್ಯಾನವನ ಹಬ್ಬಿಕೊಂಡಿದೆ. ಮುಂದಿದ್ದು ಎರಡು ಡುಬ್ಬದ ಒಂಟೆಯ ಬಗ್ಗೆ UPSC ಪ್ರಶ್ನೆ ಕೇಳಲಾಗಿತ್ತು. ಎರಡು ಡುಬ್ಬದ ಒಂಟೆಗಳು ಎಲ್ಲಿ ಕಂಡು ಬರುತ್ತವೆ? ಎರಡು ಡುಬ್ಬದ ಒಂಟೆಗಳಿಗೆ ಬ್ಯಾಕ್ಟೀರಿಯನ್ ಒಂಟೆಗಳು ಅಂತ ಕರೀತಾರೆ. ನೋಡಿ, ಎರಡು ಡುಬ್ಬದ ಒಂಟೆಗಳಿಗೆ ಬ್ಯಾಕ್ಟೀರಿಯನ್ ಒಂಟೆಗಳು ಅಂತ ಸಹಿತ ಕರೆಯಲಾಗ್ತದೆ. ಎರಡು ಡುಬ್ಬದ ಒಂಟೆಗಳು ಗೋಬಿ ಮರುಭೂಮಿಯಲ್ಲಿ ಕಂಡು ಬರ್ತವೆ. ಇಲ್ಲಿ ಆಪ್ಷನ್ಸ್ ಯಾವ್ಯಾವಿದೆ? ಗೋಬಿ, ಥಾರ್, ಸಹಾರಾ ಮತ್ತು ಗಿಬ್ಸನ್ ಮರುಭೂಮಿಗಳ ಬಗ್ಗೆ ಕೊಡಲಾಗಿದೆ. ಉತ್ತರ ಗೋಬಿ ಮರುಭೂಮಿ. ಅಂದ್ರೆ ಮುಖ್ಯವಾಗಿ ಈ ಎರಡು ಡುಬ್ಬದ ಒಂಟೆಗಳು ಮಧ್ಯ ಏಷ್ಯಾದಲ್ಲಿ ಕಂಡು ಬರ್ತವೆ. ಎಲ್ಲಿ? ಮಧ್ಯ ಏಷ್ಯಾದಲ್ಲಿ ಕಂಡು ಬರ್ತವೆ, ಅಂದ್ರೆ ಗೋಬಿ ಮರುಭೂಮಿಯಲ್ಲಿ ಕಂಡು ಬರ್ತವೆ. ಜೊತೆಗೆ ನಮ್ಮ ಭಾರತದಲ್ಲಿಯೂ ಸಹಿತ ಇವು ಲಡಾಖ್ನ ನುಬ್ರಾ ಕಣಿವೆಯಲ್ಲಿಯೂ ಸಹಿತ ಕಂಡು ಬರ್ತವೆ.
ಆದರೆ ಮುಖ್ಯವಾಗಿ ಕಂಡುಬರುವುದು ಗೋಬಿ ಮರುಭೂಮಿ ಮಧ್ಯ ಏಷ್ಯಾ. ಮುಂದಿನ ಪ್ರಶ್ನೆ, ಖರಾಯಿ ಒಂಟೆಗಳ ಬಗ್ಗೆ ತುಂಬಾ ಬಾರಿ ಪ್ರಶ್ನೆ ಬಂದಿದೆ, ನೋಡೋಣ ಬನ್ನಿ. ನೀರಿನಲ್ಲಿ ಈಜಾಡಬಲ್ಲ ಒಂಟೆಗಳಿಗೆ ಖರಾಯಿ ಒಂಟೆ ಅಂತ ಕರೆಯಲಾಗ್ತದೆ. ನೀರಿನಲ್ಲಿ ಈಜಾಡಬಲ್ಲ ತೇರ್ನೆ ವಾಲೆ ಉಂಟು ಖರಾಯಿ ಉಂಟು ಬೋಲ್ತೆ ಹೇ ಅಂದ್ರೆ ನೀರಿನಲ್ಲಿ ಈಜಾಡಬಲ್ಲ ಒಂಟೆಗಳಿಗೆ ಖರಾಯಿ ಒಂಟೆಗಳು ಅಂತ ಕರೆಯಲಾಗ್ತದೆ. ನೀರಿನಲ್ಲಿ ಈಜಾಡಬಲ್ಲ ಖರಾಯಿ ಒಂಟೆಗಳು ಭಾರತದಲ್ಲಿ ಒಂದೇ ರಾಜ್ಯದಲ್ಲಿ ಕಂಡು ಬರುತ್ತವೆ. ಆ ರಾಜ್ಯ ಯಾವುದು ನೋಡಿ, ಒಮ್ಮೆಲೆ ರಾಜಸ್ಥಾನ ಹಾಕ್ಬಿಡ್ತಾರೆ. ಆದ್ರೆ ಖರಾಯಿ ಒಂಟೆಗಳು ರಾಜಸ್ಥಾನದಲ್ಲಿ ಕಂಡು ಬರೋದಿಲ್ಲ, ಗುಜರಾತ್ ನಲ್ಲಿ ಕಂಡು ಬರ್ತವೆ. ಎಲ್ಲಿ? ಗುಜರಾತ್ ನ ಕಚ್ ಅಂತ ಒಂದು ಜಿಲ್ಲೆ ಇದೆ, ನಮ್ಮ ಭಾರತದ ಅತಿದೊಡ್ಡ ಜಿಲ್ಲೆ ಅದು. ಯಾವುದು? ಕಚ್ ಜಿಲ್ಲೆ. ಆ ಕಚ್ ಜಿಲ್ಲೆಯಲ್ಲಿ ಈ ಈಜಾಡಬಲ್ಲ ಖರಾಯಿ ಒಂಟೆಗಳು ಕಂಡು ಬರ್ತವೆ. ಓಕೆ, ಮತ್ತೆ ಇದು ಖರಾಯಿ ಒಂಟೆಗಳ ಬಗ್ಗೆ ಹಿಂದೆ ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಕೇಳಿದ ಪ್ರಶ್ನೆ ಇದು ನೋಡಿ. ಭಾರತದಲ್ಲಿ ದೊರೆದ ಭಾರತದಲ್ಲಿ ಅಷ್ಟೇ ಸಿಗ್ತಾವೆ ಖರಾಯಿ ಒಂಟೆಗಳು, ಅದು ಎಲ್ಲಿ? ಗುಜರಾತ್ ನ ಕಚ್ ಜಿಲ್ಲೆಯಲ್ಲಿ. ಭಾರತದಲ್ಲಿ ದೊರೆತ ಒಂದು ವಿಧದ ಒಂಟೆಯ ತಳಿ ಖರಾಯಿ ಒಂಟೆಯ ವೈಶಿಷ್ಟ್ಯವೇನು? ಇಲ್ಲಿ ಮೂರು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನ ನೋಡೋಣ. ಸಮುದ್ರದ ನೀರಿನಲ್ಲಿ 3 ಕಿಲೋಮೀಟರ್ ವರೆಗೂ ಈಜುವ ಸಾಮರ್ಥ್ಯ ಹೊಂದಿದೆ. ಹೌದು, 3 ಕಿಲೋಮೀಟರ್ ವರೆಗೂ ಇದು ಈಜಬಲ್ಲದು. ಯಾವುದು? ಖರಾಯಿ ಒಂಟೆ. ಸಾಮಾನ್ಯ ಒಂಟೆಗಳು ಒಂಟೆಗಳಿಗೆ ಈಜಲಿಕ್ಕೆ ಬರೋದಿಲ್ಲ, ಈ ಖರಾಯಿ ಒಂಟೆಗಳಿಗೆ ಈಜಲಿಕ್ಕೆ ಬರ್ತದೆ. ಮ್ಯಾಂಗ್ರೂವ್ಗಳಲ್ಲಿ ಮೇಯುವುದರಿಂದ ಇವು ಬದುಕೊಳಗಿವೆ. ಹೌದು, ಮ್ಯಾಂಗ್ರೂವ್ಗಳಲ್ಲಿಯೂ ಮೇಯುತ್ತವೆ, ಹೀಗಾಗಿ ಇವು ಬದುಕೊಳಗಿವೆ. ಮುಂದೆ, ಇದು ವನ್ಯಜೀವಿಯಾಗಿ ಬದುಕುವುದು ಮತ್ತು ಇದು ಸಾಕು ಪ್ರಾಣಿ ಆಗಲಾರದು. ತಪ್ಪು ಇದು, ಯಾಕಂದ್ರೆ ಸಾಕು ಪ್ರಾಣಿ ಆಗಿದೆ. ಕಚ್ನಲ್ಲಿ ಸಾಕಷ್ಟು ಜನ ಈ ಖರಾಯಿ ಒಂಟೆಗಳನ್ನ ಸಾಕಿದ್ದಾರೆ. ಅಂದ್ರೆ ಸ್ಟೇಟ್ಮೆಂಟ್ ಎ ಮತ್ತು ಬಿ ಎರಡೇ ಕರೆಕ್ಟ್ ಆಗಿವೆ, ಸಿ ತಪ್ಪಾಗಿದೆ ಸ್ಟೇಟ್ಮೆಂಟ್. ಹೀಗಾಗಿ ಎ ಮತ್ತು ಬಿ ನೋಡೋಣ ಬನ್ನಿ. ಎ ಮತ್ತು ಬಿ ಇರೋದು ಇದು ಒಂದು. ದಿಸ್ ಇಸ್ ದ ಆನ್ಸರ್. ನೋಡಿ, ಇದು ಹಿಂದೆ ಕೆಪಿಎಸ್ಸಿ ಅಲ್ಲಿ ಕೇಳಿದ ಪ್ರಶ್ನೆ. ಖರಾಯಿ ಒಂಟೆ ಅಂದ್ರೇನು? ಈಜಬಲ್ಲ ಒಂಟೆ. ಅದು ಎಲ್ಲಿ ಸಿಗ್ತದೆ? ಗುಜರಾತ್ನ ಕಚ್ ಜಿಲ್ಲೆಯಲ್ಲಿ ಸಿಗ್ತದೆ, ರಾಜಸ್ಥಾನದಲ್ಲಿ ಅಲ್ಲ. ಸಾಮಾನ್ಯ ಒಂಟೆಗಳು ರಾಜಸ್ಥಾನದಲ್ಲಿ ತುಂಬಾ ಸಂಖ್ಯೆಯಲ್ಲಿವೆ. ಅತಿ ಹೆಚ್ಚು ಒಂಟೆಗಳಿರುವ ಪ್ರದೇಶ ರಾಜಸ್ಥಾನ, ಆದ್ರೆ ಖರಾಯಿ ಒಂಟೆಗಳು ಇರುವುದು ಗುಜರಾತ್. ಓಕೆ ಸ್ನೇಹಿತರೆ, ಮುಂಬರುವ ಪಿಎಸ್ಐ ಪರೀಕ್ಷೆಗೆ ನಾವು ಈಗಾಗಲೇ ಸುಮಾರು 30 ಪ್ರಚಲಿತ ವಿದ್ಯಮಾನದ ವಿಡಿಯೋಗಳನ್ನು ಹಾಕಿದ್ದೇವೆ, ಅವುಗಳನ್ನು ನೋಡಿ ಅವುಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಶರಣು ಶರಣಾರ್ಥಿಗಳು.